ಅವರು ಮಂತ್ರಿಯಾಗಿ ಕೆಲಸ ಮಾಡಿದರು, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಸಾರ್ವಜನಿಕ ಜೀವನದಲ್ಲಿ ಅವರು ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದವರು. ಒಂದಿನ ಈ ಪಾರ್ಟಿ, ಒಂದಿನ ಆ ಪಾರ್ಟಿ ಅಂದರೆ ನಾವೇನು ಹೇಳ್ಬೇಕು ಅವ್ರಿಗೆ? ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡಿಸ್ಬೇಕು, ನಾವು ಯಾಕೆ ಮಾತಾಡ್ಬೇಕು ಅವ್ರಿಗೆ? ಅವರೇ ತಿಳ್ಕೊಳ್ರಿ. ಅದೇ BJP ಟಿಕೆಟ್, ನಾವು ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಅವ್ರು ಚುನಾವಣೆಯಲ್ಲಿ ಸೋತರು, ಚುನಾವಣೆಯಲ್ಲಿ ಸೋತರಲ್ಲ ಇವರು ಅಂತೇಳಿ ಪಾಪ ಅವ್ರು ಬೇಜಾರು, ನಮ್ಮ ಪಕ್ಷಕ್ಕೆ ಬಂದು ಈ ಥರ ಆಯ್ತಲ್ಲ ಅಂದ್ರೆ ಅವ್ರು ಅದನ್ನ ಮರೆಯೋಕ್ಕೋಸ್ಕರ, ಅವ್ರಿಗೆ ಗೌರವ ಕೊಡೋಕ್ಕೋಸ್ಕರ ಅವ್ರು MLC ಮಾಡಿದ್ದೀವಿ. ಇನ್ನೇನು ಮಾಡ್ಬೇಕು ನಾವು ಅವ್ರಿಗೆ? ಸಚಿವ ಸ್ಥಾನ ಅವ್ರು ಕೇಳಿಲ್ವಲ್ಲ ನಮ್ಮನ್ನ? ಯಾರು ಕೇಳಿದ್ರು? ಯಾರು ಪ್ರತಿಕ್ರಿಯೆ ಬಂತ ಅವ್ರು ಕೇಳಿದ್ವಿ? ಯಾವಾಗ ಕೇಳಿದ್ ಸಚಿವ ಸ್ಥಾನ? ಸರ್, BJP ಮುಂದಿನ ಟಾರ್ಗೆಟ್ ಲಕ್ಷ್ಮಣ ಸವದಿ ಅಂತ ಮಾತು ಸರ್. ಅದ್ರ ಬಗ್ಗೆ ಎಲ್ಲ ಏನ್ ಗೊತ್ತಿಲ್ಲ. ಅವ್ರು ಮಾಡೋದ್ ಮಾಡ್ತಾರೆ, ನಮ್ ನಮ್ಮ ಪಕ್ಷಕ್ಕೆ ಕೆಲಸ ನಾವು ಮಾಡ್ತೀವಿ, ಅವ್ರು ಮಾಡೋದ್ ಮಾಡ್ತಾರೆ, ಅದೇನ್ ಮಾಡೋಕ್ಕಾಗುತ್ತೆ? 8 ಜನ ದಿನೇ ದಿನೇ ಅದ್ ನಡೀತಾನೆ ಇರ್ತದೆ, ಹೇಳ್ತಾನೆ ಇರ್ತಾರೆ. ಬಟ್ ಯಾರು ನಮ್ಮ ಪಕ್ಷವ್ರು ಯಾರು ಹೋಗಲ್ಲ. ಈ ಸರ್ಕಾರ 5 ವರ್ಷ ಸುಭದ್ರವಾಗಿರ್ತದೆ, ಮತ್ತೆ ಈ ಸರ್ಕಾರ ಜನರ ಪರವಾಗಿ 5 ವರ್ಷ ನಾವು ಜನರ ಪರವಾಗಿ ಕೆಲಸ ಮಾಡೇ ಮಾಡ್ತೀವಿ. ನಾವು ನೋಡಿ, ಈಗ ನಾವು ರಾಜಕಾರಣಿಗಳು ಪ್ರತಿಯೊಂದು ಸಾವಿಗೂ ಹೋಯ್ತೀವಿ, ಪ್ರತಿಯೊಂದು ಮದುವೆಗೂ ಹೋಯ್ತೀವಿ. ಅವ್ರು ಗುಡ್ರು ಕೂಡ್ತಾರೆ ಅಂದ್ರೆ ಅದಕ್ಕೂ ಹೋಯ್ತೀವಿ. ಏನೋ ನಾಮಕರಣ ಮಾಡ್ತೀನಿ ಅದಕ್ಕೂ ಹೋಯ್ತು, ಇವೆಲ್ಲ ವರ್ಕೌಟ್ ಆಗುತ್ತೆ. ನಾವು ಮದುವೆಗಳಿಗೆ ಹೋಗಿದ್ದು, ಸಾವಿಗೆ ಹೋಗಿದ್ದು, ನಾಮಕರಣಕ್ಕೆ ಹೋಗಿದ್ದು, ಗುಡ್ಲು ಕೂಡಕ್ಕೆ ಹೋಗಿದ್ದು, ಇವೆಲ್ಲ ಜನ ನಮ್ಗೆ ಓಟ್ ಹಾಕ್ಬಿಟ್ಟು ನಾವು ಕ್ಯಾನ್ವಾಸಿಂಗ್ ಮಾಡ್ಬೇಕಾಗಿತ್ತು. ಅದೇನಾಗುತ್ತೆ, ಈ ಪಬ್ಲಿಕ್ ಮೆಮೊರಿ ಇದೆಯಲ್ಲ, ಇಟ್ಸ್ ವೆರಿ ಶಾರ್ಟ್. ಅದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.